ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ಅಷ್ಟೇ, ತುಂಬಾ ಚೆನ್ನಾಗಿದ್ದೀನಿ. ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ, ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡಿಬಿಡ್ತೀನಿ ಫ್ರೆಂಡ್ಸ್. ಹಾಗೇ ಇವತ್ತಿನ ವೀಡಿಯೋನ ಪೂರ್ತಿ ಕಂಪ್ಲೀಟಾಗಿ ವಾಚ್ ಮಾಡಿ ಫ್ರೆಂಡ್ಸ್. ನಾನೊಂದಷ್ಟು ಐಟಮ್ನ ತರಿಸಿದ್ದೀನಿ, ಸೊ ನೋಡ್ತಾ ಇರ್ಬೋದು ಮೊದಲನೇದಾಗಿ ಯಾವ ಥರ ಐಟಮ್ನ ತರಿಸಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಇದು ಮಿನಿಯೇಚರ್ ಆಗಿರೋವಂಥ ಒಂದು ಬೀಸೋ ಕಲ್ಲು. ಸೊ ಇಲ್ಲಿ ನೋಡಿ, ಇದಕ್ಕೆ ಬೀಸೋ ಕಲ್ಲು ಈ ರೀತಿ ಇದೆ. ಸೊ ಆಗಿನ ಕಾಲದಲ್ಲೆಲ್ಲ ನೀವು ನೋಡ್ತಾ ಇರ್ಬೋದು ಬೀಸೋ ಕಲ್ಲನ್ನು ಯಾವ ರೀತಿ ಎಲ್ಲ ಯೂಸ್ ಮಾಡ್ತಾಯಿದ್ರು. ರಾಗಿ ಬೀಸೋದಕ್ಕೆ, ಭತ್ತ ಬೀಸೋದಕ್ಕೆ ಎಲ್ಲನೂ ಈ ರೀತಿ ಬೀಸೋ ಕಲ್ಲನ್ನೇ ಯೂಸ್ ಮಾಡ್ತಾಯಿದ್ರು. ಸೊ ನೋಡಿ, ಈ ಥರ ಬರುತ್ತೆ. ಸೊ ಇದು ಕಲ್ಲಿಂದ ಮಾಡಿರೋವಂಥದ್ದು. ಹಾಗೆಯೇ ಇದಕ್ಕೆ ಈ ರೀತಿ ಔಟರ್ ಲೈನ್ನ ಕೊಟ್ಟಿದ್ದಾರೆ. ಸೊ ಇದು ಮಿನಿಯೇಚರು. ಆಗಿನ ಕಾಲದಲ್ಲೆಲ್ಲ ಇದನ್ನು ಉಪಯೋಗಿಸ್ಕೊಂಡು ಇದನ್ನು ಉಪಯೋಗಿಸ್ಕೊಂಡೆ ಎಲ್ಲನೂ ಮಾಡ್ತಾಯಿದ್ರು. ಹಾಗೆಯೇ ಇದನ್ನು ದಿನನಿತ್ಯ ಪೂಜೆ ಸಹ ಮಾಡ್ತಾಯಿದ್ರು. ಸೊ ನಾನು ಇವತ್ತು ತರಿಸಿರೋದು ಬಂದುಬಿಟ್ಟು ಗೌರಮ್ಮ ಸೆಟ್ಟು. ಸೊ ಇದು ನಮ್ಮ ಮನೆಗೆ ಶುಕ್ರವಾರದ ದಿನವೇ ಬಂತು. ಸೊ ಶುಕ್ರವಾರದ ದಿನವೇ ತರಿಸ್ಕೊಂಡಿದ್ದೆ, ನನಗೆ ತುಂಬಾ ಖುಷಿಯಾಯಿತು ಫ್ರೆಂಡ್ಸ್. ಯಾಕಂದರೆ ಸೊ ಗೌರಮ್ಮ ಅಂತಂದ್ರೇ ಗೊತ್ತಲ್ವಾ. ಸೊ ಶುಕ್ರವಾರ ತರಿಸೋದ್ರಿಂದ ತುಂಬಾ ಒಳ್ಳೆಯದು. ಹಾಗೆಯೇ ಇಲ್ಲಿ ನೋಡ್ತಾ ಇರ್ಬೋದು, ಇದು ಅರಿಯೋ ಕಲ್ಲು. ಸೊ ಅರಿಯೋ ಕಲ್ಲು ನೋಡಿ, ಅದಕ್ಕೆ ಈ ರೀತಿ ಕೊಟ್ಟಿದ್ದಾರೆ ನೋಡಿ. ಸೊ ಈಗೆಲ್ಲ ನೀವು ನೋಡ್ತಾ ಇರ್ಬೋದು, ಎಲ್ಲ ಕಡೆ ದೇವ್ರ ಮನೆಗಳಲ್ಲಿ ಹಾಗೆ ಮದುವೆ ಮನೆಗಳಲ್ಲಿ ಅರಿಯೋ ಕಲ್ಲನ್ನೆಲ್ಲ ಇಟ್ಟು ಪೂಜೆನ ಮಾಡ್ತಾರೆ. ಸೊ ನೋಡಿ, ಇದು ಅರಿಯೋ ಕಲ್ಲು, ಇದು ಕೂಡ ಈ ರೀತಿ ಬಂದಿದೆ. ಸೊ ನೋಡಿ, ಈ ಥರ ಡಿಸೈನ್ ಕೂಡ ಬಂದಿದೆ ಆ ಕಡೆ ಈ ಕಡೆಯೂ, ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ಸೊ ನೋಡಿ, ಈ ರೀತಿ ಅರಿಯೋ ಕಲ್ಲು ಇದೆ. ಹಾಗೆಯೇ ನೆಕ್ಸ್ಟ್ ಬಂದುಬಿಟ್ಟು ಇದು ರುಬ್ಬೋ ಕಲ್ಲು. ಸೊ ನೋಡಿ, ಈ ರೀತಿ ಫಿನಿಷಿಂಗ್ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ. ಹಾಗೆಯೇ ಇಲ್ಲಿ ನೋಡಿ, ಈ ರೀತಿ ಇದಕ್ಕೆ ರುಬ್ಬೋದಕ್ಕೆ ಕೂಡ ಕೊಟ್ಟಿದ್ದಾರೆ. ಸೊ ಈ ರೀತಿ ನಾವು ಇದರಲ್ಲಿ ರುಬ್ಬಬೋದು. ಹಾಗೆಯೇ ಇದು ಬಂದುಬಿಟ್ಟು ಆಗಿನ ಕಾಲದಲ್ಲೆಲ್ಲನೂ ಏನಂತಂದರೆ ಅರಿಶಿನ ಅದೆಲ್ಲನೂ ಕುಟ್ತಾ ಇದ್ರಲ್ವ, ಸೊ ಆ ರೀತಿ ಕುಟ್ಟುವಂಥ ಕಲ್ಲಿದು. ಇದಕ್ಕೆ ಈ ಒನಕೆಯಲ್ಲಿ ಏನಾದರೂ ಕುಟ್ತಾ ಇದ್ರಲ್ಲ ಮೆಣಸಿನ್ಕಾಯಿ ಅದೆಲ್ಲನೂ ಈ ರೀತಿ ಇಟ್ಬಿಟ್ಟು ಹಿಂಗೆ ಕುಟ್ತಾಯಿದ್ರು. ಸೊ ಇದು ಕೂಡ ಕುಟ್ಟೋ ಕಲ್ಲು ಫ್ರೆಂಡ್ಸ್. ಇದನ್ನೆಲ್ಲ ಯಾಕಪ್ಪ ತರಿಸಿದ್ದು ಅಂತಂದರೆ, ಆಗಿನ ಕಾಲದಲ್ಲೆಲ್ಲ ಇದನ್ನೆಲ್ಲ ಉಪಯೋಗಿಸ್ಕೊಂಡು ದಿನಚರಿ ನಡೀತಾ ಇತ್ತು ಅವ್ರದ್ದು. ಹಾಗೆಯೇ ಇದನ್ನು ಪೂಜೆ ಸಹ ಮಾಡ್ತಾಯಿದ್ರು. ಶುಕ್ರವಾರ ಮತ್ತು ಹುಣ್ಣಿಮೆ ದಿನ ಎಲ್ಲನೂ ಇದನ್ನು ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ರು, ತುಂಬಾ ಒಳ್ಳೇದಾಗ್ತಿತ್ತು. ಸೊ ಇದನ್ನು ಗೌರಮ್ಮ ಸೆಟ್ ಅಂತಲೇ ಹೇಳ್ತಾರೆ. ಮದುವೆ ಮನೆಗಳಲ್ಲಿ, ಗೃಹ ಪ್ರವೇಶಗಳಲ್ಲಿ ಎಲ್ಲ ನೀವು ನೋಡ್ತಾ ಇರ್ಬೋದು, ಇದು ಇಲ್ಲದೆ ಪೂಜೆನೇ ಮಾಡೋದಿಲ್ಲ. ಇದನ್ನೆಲ್ಲ ತರಿಸಿ ಅಟ್ಲೀಸ್ಟ್ ಇದರಲ್ಲಿ ಒಂದನ್ನಾದ್ರೂ ತರಿಸಿ ಪೂಜೆಗಳನ್ನ ಮಾಡ್ತಾರೆ. ಸೊ ಹಾಗಾಗಿ ನನಗೆ ಇದನ್ನು ತುಂಬ ಇಷ್ಟ ಆಯಿತು ತರಿಸ್ಬೇಕು ಅಂತ ಹೇಳಿ. ಸೊ ಫೈನಲಿ ಶುಕ್ರವಾರನೇ ಇದು ನಮ್ಮ ಮನೆಗೆ ಬಂತು. ತುಂಬಾ ಅಂದರೆ ತುಂಬಾ ಖುಷಿ ಆಯಿತು. ಸೊ ಈ ರೀತಿ ಒಂದು ಸೆಟ್ಟನ್ನು ಇಟ್ಬಿಟ್ಟು ನಾವು ಪೂಜೆನ ಮಾಡಿದ್ರೆ ಮನೆಯಲ್ಲಿ ತುಂಬಾ ಒಳ್ಳೆಯದಾಗುತ್ತೆ. ಸೊ ಇದನ್ನು ಯಾವ ರೀತಿ ಇಟ್ಟು ನಾವು ಪೂಜೆನ ಮಾಡ್ಬೋದು ಅನ್ನೋದು ಕೂಡ ನಾನು ಇವತ್ತು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಪೂರ್ತಿ ಕಂಪ್ಲೀಟಾಗಿ ವಾಚ್ ಮಾಡಿ. ಸೊ ಇದನ್ನು ಮನೆಗೆ ತೊಗೊಂಡು ಬರ್ತೀರಾ? ಸೊ ತೊಗೊಂಡು ಬಂದು ಯಾವತ್ತಿನ ದಿನ ತೊಗೊಂಡು ಬರಬೇಕು ಅಂತಂದರೆ, ನೀವು ಇದನ್ನು ಶುಕ್ರವಾರ ಹಾಗೆಯೇ ಈ ಒಂದು ಹುಣ್ಣಿಮೆ ದಿನ, ಸೊ ಹುಣ್ಣಿಮೆ ಶುಕ್ರವಾರ ಈ ರೀತಿ ದಿನಗಳಲ್ಲಿ ನೀವು ಇದನ್ನು ಮನೆಗೆ ತೊಗೊಂಡು ಬರ್ಬೋದು ಫ್ರೆಂಡ್ಸ್. ಇದನ್ನೆಲ್ಲ ನಾನು ಎಲ್ಲಿಂದ ತರಿಸಿದ್ದು ಅಂತಂದರೆ, ಸೊ ನಮಗೆ ಗೊತ್ತಿರೋ ಒಂದು ಅಂಗಡಿಯಿಂದನೇ ತರಿಸಿರೋವಂಥದ್ದು ಫ್ರೆಂಡ್ಸ್. ಸೊ ನಿಮಗೂ ಕೂಡ ಈ ಒಂದು ಎಲ್ಲ ಬೇಕು, ಈ ವಸ್ತುಗಳು ನಿಮಗೂ ಬೇಕು ಅಂದರೆ ತುಂಬ ಇದೆಲ್ಲ ನಿಮಗೆ ಕಡಿಮೆ ಬೆಲೆಗೇ ಸಿಗತ್ತೆ. ಸೊ ಇದೇ ಥರ ನಿಮಗೆ ಈ ಸೆಟ್ಟು ನಿಮಗೆ ಪೂರ್ತಿ ಈ ಬ್ರಾನ್ಸಲ್ಲಿ ಅಂತಂದರೆ ಕಂಚು ಅಂತ ಹೇಳ್ತೀವಲ್ಲ, ಸೊ ಕಂಚಲ್ಲೇ ಕೂಡ ಸಿಗುತ್ತೆ ಅವ್ರ ಹತ್ರ. ನಿಮಗೆ ಬೇಕಿದ್ರೆ ತೊಗೊಬೋದು. ಸೊ ಆನ್ಲೈನಲ್ಲಿ ನೀವು ಆರ್ಡ್ರ್ ಮಾಡ್ಬೋದು. ಸ್ಕ್ರೀನ್ ಮೇಲೆ ಕಾಣ್ತಾ ಇರೋವಂಥ ನಂಬರ್ಗೆ ನೀವು ವಾಟ್ಸಪ್ ಮಾಡಿದ್ರೆ ಅವರೇ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ, ನಿಮಗೆ ಪಾರ್ಸಲ್ನ ಕಳಿಸ್ಕೊಡ್ತಾರೆ. ಸೊ ಯಾವುದೇ ಕಾರಣಕ್ಕೂ ಯಾವುದೇ ಥರ ಇದರಲ್ಲಿ ಏನು ನೀವು ಮುಜುಗರ ಪಟ್ಕೋಬೇಕು ಅಥವಾ ನಂಬಬೋದಾ ಇಲ್ಲ ಅಂತೆಲ್ಲ ಏನೂ ಇಲ್ಲ. ಯಾಕಂದರೆ ಇದು ದೇವರಿಗೆ ಸಂಬಂಧಪಟ್ಟಂಥ ವಸ್ತುಗಳು, ಆರಾಮಾಗಿ ನಂಬಿ ನೀವು ಇದನ್ನು ತೊಗೊಬೋದು. ಸೊ ಕ್ಯಾಶ್ ಆನ್ ಡೆಲಿವರಿ ಇಲ್ಲ, ಫೋನ್ಪೇ ಅಥವಾ ಗೂಗಲ್ ಪೇ ಮಾಡ್ಬೋದು. ನೋಡ್ತಾ ಇರ್ಬೋದು ಮಿನಿಯೇಚರ್ ಸೆಟ್ ಎಷ್ಟು ಚೆನ್ನಾಗಿದೆ ಅಲ್ವಾ. ಇದನ್ನು ನಾವು ದಿನನಿತ್ಯ ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಸೊ ಬನ್ನಿ, ಇವಾಗ ಯಾವ ರೀತಿ ಇದನ್ನು ಪೂಜೆ ಮಾಡೋದು ಅಂತ ನೋಡೋಣ. ಸೊ ಶುಕ್ರವಾರದ ಹೊತ್ತು ನೀವು ಪೂಜೆ ಮಾಡ್ತೀರಾ ಅಂದರೆ ಈ ರೀತಿ ಒಂದು ಕಂಚಿನ ಪ್ಲೇಟನ್ನು ತೊಗೊಳ್ಳಿ. ಸೊ ಕಂಚಿನ ಪ್ಲೇಟನ್ನು ತೊಗೊಂಡು ನೀವು ಗಂಧನ ತೊಗೋಬೇಕು ಫಸ್ಟು. ಸೊ ಗಂಧನ ತೊಗೊಂಡು ನೀಟಾಗಿ ನಾಲ್ಕು ಮೂಲೆಗೂ ಹಚ್ಕೊಳ್ಳೋಣ.
ಸೊ ನಾವೆಲ್ಲ ಈಗ ದೇವ್ರ ಮನೇಲಿ ಅಷ್ಟು ದೊಡ್ಡ ದೊಡ್ಡ ಒಂದು ಕಲ್ಲುಗಳನ್ನೆಲ್ಲ ಇಟ್ಟು ನಾವು ಪೂಜೆ ಮಾಡೋದಕ್ಕಾಗೋದಿಲ್ವಲ್ಲ. ಸೊ ಹಾಗಾಗಿ ನಾವು ಈ ರೀತಿ ಮಿನಿಯೇಚರ್ ಅಟ್ಲೀಸ್ಟ್ ಮಿನಿಯೇಚರ್ ಸೆಟ್ಗಳನ್ನ ತರಿಸಿ ನಾವು ಪೂಜೆನ ಮಾಡ್ಬೋದು. ಸೊ ಗಂಧ ಇಟ್ಟಿದ್ದೀನಿ, ಇವಾಗ ಕುಂಕುಮನ ಇಡ್ತಾ ಇದ್ದೀನಿ. ಸೊ ಎಲ್ಲರಿಗೂ ಆಸೆ ಇರುತ್ತೆ ಈ ರೀತಿ ತರಿಸಿಟ್ಕೋಬೇಕು ಮನೆಯಲ್ಲಿ ಅಂತ. ನಾವು ಆಗಿನ ಕಾಲದಲ್ಲೆಲ್ಲ ಇದನ್ನೆಲ್ಲ ಯೂಸ್ ಮಾಡಿ ಒಳ್ಳೆ ಆರೋಗ್ಯವಾಗಿದ್ದರು. ನಾವಂತೂ ಇವಾಗ ಇದನ್ನೆಲ್ಲ ಯೂಸ್ ಕೂಡ ಮಾಡೋದಿಲ್ಲ ಅಲ್ವಾ. ಏನಿದ್ರು ಈಗ ಶೋಕೇಸ್ಗಳಲ್ಲಿ ಗೊಂಬೆಗಳ ಥರ ನೋಡಬೇಕು, ಇಲ್ಲ ಅಂತಂದರೆ ಯಾವುದಾದ್ರೂ ಮ್ಯೂಸಿಯಮಲ್ಲಿ ನಮ್ಮ ಮಕ್ಕಳನ್ನ ಕರ್ಕೊಂಡೋಗಿ ತೋರಿಸ್ಬೇಕಷ್ಟೇ. ಆದರೂ ಕೂಡ ಈಗ ನಾವು ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡೋದಕ್ಕೆ ಮಿನಿಯೇಚರ್ ಸೆಟ್ಗಳು ಕೂಡ ಈ ರೀತಿ ಬಂದಿದೆ. ನಾವು ಈ ರೀತಿ ಇದನ್ನೆಲ್ಲ ಇವಾಗ ನೀಟಾಗಿ ತೊಳೆದಿಟ್ಟಿದ್ದೀನಿ. ಸೊ ತೊಳೆದಾದ್ಮೇಲೆ ನಾವು ಈ ರೀತಿ ಒಂದು ಕಂಚಿನ ಒಂದು ತಟ್ಟೆನ ತೊಗೊಳ್ಳೋಣ. ಸೊ ಕಂಚಿನ ತಟ್ಟೆ ತೊಗೊಂಡು ಇದಕ್ಕೆ ನೀವು ಅರಶಿನ ಕುಂಕುಮನ ಇಡಬೇಕಾಗತ್ತೆ. ಸೊ ಮೊದಲಿಗೆ ನಾನಿಲ್ಲಿ ರುಬ್ಬೋ ಕಲ್ಲು, ಸೊ ನನಗೆ ರುಬ್ಬೋ ಕಲ್ಲು ತುಂಬಾ ಇಷ್ಟ ಆಗುತ್ತೆ ಫ್ರೆಂಡ್ಸ್. ನನಗೆ ಎಷ್ಟಿಷ್ಟ ಅಂತಂದರೆ ಇದರಲ್ಲಿ ಅಡುಗೆ ಮಾಡಬೇಕು, ಇದರಲ್ಲಿ ರುಬ್ಬಿ ಅಡುಗೆ ಮಾಡಬೇಕು ಅಂತ ನನಗೆ ಇಷ್ಟ. ಬಟ್ ಟೈಮು ಸಾಕಾಗೋದಿಲ್ಲ, ನಾವೆಲ್ಲ ಬ್ಯುಸಿ ವರ್ಕಿಂಗ್ ವುಮೆನ್ಸ್ ಅಲ್ವಾ, ಹಾಗಾಗಿ ಇದನ್ನೆಲ್ಲ ಯೂಸ್ ಮಾಡಲ್ಲ. ಆದಷ್ಟು ನಾವೇನು ಮಾಡ್ತೀವಿ, ಮಿಕ್ಸಿ ಮೊರೆ ಹೋಗ್ತೀವಿ. ಸೊ ಮಿಕ್ಸಿಯಲ್ಲೇ ಕುಟ್ಟಿ ಎಲ್ಲನೂ ಮಾಡ್ತೀವಿ. ಸೊ ಹಾಗಾಗಿ ಅಟ್ಲೀಸ್ಟ್ ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡೋದಕ್ಕೆ ಈ ರೀತಿ ನಾವು ತರಿಸ್ಕೊಬೋದು. ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಅಲ್ವಾ. ಸೊ ಹಾಗೆಯೇ ಅರಶಿನ ಕುಂಕುಮ ಇಟ್ಟಾಗಂತೂ ಅದರ ಕಳೆನೇ ಬೇರೆ ಅಂತಲೇ ಹೇಳ್ಬೋದು. ಸೊ ಸ್ಕ್ರೀನ್ ಮೇಲೆ ಕೂಡ ನಂಬರ್ ಹಾಕಿರ್ತೀನಿ, ಹಾಗೆಯೇ ಅವರ ನಂಬರ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಶೇರ್ ಮಾಡಿರ್ತೀನಿ. ಸೊ ನಿಮಗೂ ಬೇಕು ಅಂದರೆ ನೀವು ಆರಾಮಾಗಿ ಅವ್ರ ಕಡೆಯಿಂದ ತರಿಸ್ಕೊಬೋದು. ಸೊ ನನಗೆ ಇನ್ನೂ ತುಂಬ ಇದಕ್ಕೆ ಮುಂಚೆ ಎಲ್ಲ ತುಂಬ ವಸ್ತುಗಳನ್ನ ನಾನು ತರಿಸಿದ್ದೆ. ಸೊ ಹಾಗಾಗಿ ನಾನು ಮತ್ತೆ ಅವ್ರ ಹತ್ರ ಚೆನ್ನಾಗಿದೆ, ಕ್ವಾಲಿಟಿ ಎಲ್ಲನೂ ಚೆನ್ನಾಗಿದೆ ಅಂತೇಳಿ ತರಿಸಿದ್ದೀನಿ. ಸೊ ಲೈಫ್ ಟೈಮ್ ಇರುತ್ತೆ ನಿಮಗೆ ಇದರಲ್ಲಿ, ಯಾಕಂದರೆ ನೀವು ಇದನ್ನಲ್ಲಿ ನೀವು ಬೇರೆ ಏನೂ ಮಾಡೋದಿಲ್ವಲ್ಲ. ಸೊ ಜಸ್ಟ್ ಪೂಜೆ ಅಂತಲೇ ಮಾಡ್ತೀರಾ, ಹಾಗಾಗಿ ಲೈಫ್ ಟೈಮ್ ನಿಮಗೆ ಇದು ಯೂಸ್ ಆಗುತ್ತೆ. ಸೊ ಯಾವುದೇ ಥರ ನೀವು ಕೊಟ್ಟಂಥ ನೀವು ಖರ್ಚು ಮಾಡೋದಕ್ಕೆ ಯಾವುದೇ ಥರ ನಿಮಗೆ ಮೋಸ ಆಗೋದಿಲ್ಲ. ಹಾಗೆಯೇ ನೀವು ಇದನ್ನೇನಾದರೂ ತರಿಸ್ಕೋಬೇಕು ಅಂತಂದರೆ ಕಂಚಿಂದು ಇರುತ್ತೆ. ಸೊ ಕಂಚಿಂದು ಬೇಕಾದರೆ ಅದನ್ನು ಕೂಡ ತರಿಸ್ಕೊಳ್ಳಿ, ಪರವಾಗಿಲ್ಲ. ಇಲ್ಲ ನಮಗೆ ಕಂಚಿಂದು ಬೇಡ, ಇದೇ ಥರ ಕಲ್ಲಿಂದು ಬೇಕು ಅಂದರೆ ಕಲ್ಲಿಂದು ಕೂಡ ನೀವು ತರಿಸ್ಕೊಬೋದು. ನನಗೆ ನೋಡಿ ಬೀಸೋ ಕಲ್ಲು ತುಂಬಾ ಇಷ್ಟ ಆಯಿತು. ಬೀಸೋ ಕಲ್ಲು ಚೆನ್ನಾಗಿದೆ ಅಲ್ವಾ. ಇದಕ್ಕೆ ನೀಟಾಗಿ ಈಗೆಲ್ಲನೂ ಅರಶಿನ ಕುಂಕುಮನ ಇಟ್ಕೊಳ್ತಾ ಇದ್ದೀನಿ. ಹಾಗೆಯೇ ಇದು ಕುಟ್ಟೋ ಅಂಥ ಕಲ್ಲು. ಸೊ ಕುಟ್ಟೋ ಕಲ್ಲಿಗೂ ಈಗ ಅರಶಿನ ಕುಂಕುಮ ಇಟ್ಕೊಳ್ಳೋಣ. ಸೊ ಇವಾಗ ಇಟ್ಟಿದ್ದೀನಿ. ಫ್ರೆಂಡ್ಸ್ ಈಗ ಅರಶಿನ ಕುಂಕುಮ ಎಲ್ಲ ಇಟ್ಟಿದ್ದಾಯಿತು. ಇವಾಗ ನಾನು ಇದಕ್ಕೆ ಅಕ್ಷತೆ ಕಾಳನ್ನು ಕೂಡ ಹಾಕ್ಕೊಳ್ತೀನಿ. ಸೊ ನೋಡಿ ಅಕ್ಷತೆ ಕಾಳು. ಹಾಗೆಯೇ ಇದಕ್ಕೆ ನಾವು ಹೂಗಳಿಂದ ಕೂಡ ಅಲಂಕಾರನ ಮಾಡ್ಕೊಳ್ಳೋಣ. ಸೊ ಕೆಂಪು ಹೂವು ಇತ್ತು ಅಂದರೆ ಕೆಂಪು ಹೂವು, ಶಾಮಂತಿಗೆ, ಈ ರೀತಿ ನಿಮ್ಮ ಮನೇಲಿ ಯಾವ ಹೂವು ಅವೈಲಬಲ್ ಇರುತ್ತೆ ನಿಮಗೆ ಅದೇ ಹೂಗಳಿಂದ ನೀವು ಅಲಂಕಾರನ ಮಾಡ್ಕೋಬೋದು. ಸೊ ಹೂಗಳೆಲ್ಲ ಇಟ್ಟಿದ್ದಾಯಿತು, ಹಾಗೆಯೇ ಈಗ ಇದಕ್ಕೆ ಪೂಜೆನ. ಶುಕ್ರವಾರದತ್ತು ನೀವು ಯಾವ ಥರ ಪೂಜೆ ಮಾಡ್ತೀರೋ ಅದೇ ಥರ ನೀವು ಪೂಜೆನ ಮಾಡ್ಕೋಬೋದು. ಇದನ್ನು ನೀವು ಅಡುಗೆ ಮನೇಲಿ ಇಟ್ಕೋಬೋದು ಅಥವಾ ದೇವ್ರ ಮನೇಲಿ ಇಟ್ಕೋಬೋದು. ಇಲ್ಲ ಅಂತಂದರೆ ಕುಬೇರ ಮೂಲೆ ತುಂಬಾ ಒಳ್ಳೆಯದು, ಯಾಕಂದರೆ ಇದು ನೋಡ್ತಾ ಇರ್ಬೋದು ಗಂಡ ಹೆಂಡತಿ ಸಂಕೇತ ಅಂತಲೇ ಹೇಳ್ಬೋದು ಈ ಒಂದು ಕಲ್ಲುಗಳು. ಸೊ ಇದು ಒಂದನ್ನು ಬಿಟ್ಟು ಒಂದು ಯಾವ ರೀತಿ ಇರೋದಿಲ್ಲ ನೋಡಿ, ಈ ಕಲ್ಲುಗಳು ಒಂದನ್ನು ಬಿಟ್ಟು ಒಂದು ಇರೋದಿಲ್ವಲ್ಲ. ಸೊ ಅದೇ ಥರನೇ ಗಂಡ ಹೆಂಡತಿ ಅನ್ನೋ ಅಂಥ ಸಂಬಂಧ ಕೂಡ ಇದೇ ಥರ ಒಬ್ಬರನ್ನ ಬಿಟ್ಟು ಒಬ್ಬರು ಇಲ್ಲದೆ ಇರೋ ಥರನೂ ಇರುತ್ತೆ ಅಂತಲೂ ಹೇಳ್ತಾರೆ. ಸೊ ಹಾಗಾಗಿ ಇದನ್ನು ನೀವು ಮಾಸ್ಟರ್ ಬೆಡ್ರೂಮ್ ಅಥವಾ ಕುಬೇರ ಮೂಲೆ ಅಂತ ಏನು ಹೇಳ್ತೀವಿ ಅಲ್ಲಿ ಲಾಕರಲ್ಲಿಟ್ಟು ನೀವು ಪೂಜೆನ ಮಾಡ್ಬೋದು. ಪ್ರತಿ ಶುಕ್ರವಾರ ನೀವು ಪೂಜೆನ ಮಾಡಬೇಕು ಅಂದಾಗ ನೀವೇನು ಮಾಡ್ತೀರಾ ಅಂದರೆ ನೀಟಾಗಿ ಇದನ್ನೆಲ್ಲ ತೆಗೆದುಬಿಟ್ಟು ತೊಳೆದ್ಬಿಟ್ಟು ಮತ್ತು
ಮತ್ತೆ ನೀವು ಇದೇ ಥರ ಇಟ್ಟು ಪೂಜೆನ ಮಾಡೋದ್ರಿಂದ ತುಂಬ ಅಂದರೆ ತುಂಬಾ ಒಳ್ಳೆಯದಾಗುತ್ತೆ. ಸೊ ಗಂಡ ಹೆಂಡತಿ ಮಧ್ಯೆ ಇರೋಂಥ ಜಗಳಗಳು ಕೂಡ ದೂರ ಆಗುತ್ತೆ. ಹಾಗೆಯೇ ಅನಿವಾರ್ಯವಾಗಿ ಕೋಪ ಮಾಡ್ಕೊಳ್ಳೋದು, ಮನಸ್ತಾಪಗಳು ಇವೆಲ್ಲನೂ ಇರುತ್ತಲ್ಲ, ಸೊ ಇವೆಲ್ಲನೂ ದೂರ ಆಗುತ್ತೆ. ಹಾಗಾಗಿ ಈ ರೀತಿ ಒಂದು ಸೆಟ್ಟನ್ನು ನೀವು ಕೂಡ ತರಿಸ್ಕೊಳ್ಳಿ, ಮನೇಲಿಟ್ಟು ಪೂಜೆನ ಮಾಡಿ. ಗಂಡ ಹೆಂಡತಿ ಜಗಳ ಯಾರೆಲ್ಲ ಮನೇಲಿದೆ ಫಸ್ಟು ತರಿಸ್ಕೊಂಡು ಇದನ್ನು ಪೂಜೆ ಮಾಡ್ತಾ ಬನ್ನಿ, ಗೌರಮ್ಮನ ಪ್ರಾರ್ಥನೆ ಮಾಡ್ಕೊಳ್ಳಿ. ಸೊ ನಮಗೆ ಯಾವ ಥರ ಕಷ್ಟಗಳಿದೆ ಎಲ್ಲನೂ ನೀವು ಕೇಳಿಕೊಂಡು ಆದಷ್ಟು ಗಂಡ ಹೆಂಡತಿ ಚೆನ್ನಾಗಿಲ್ಲ ನಾವು ಅಂತ ನಾನು ಆದಷ್ಟು ಇದನ್ನು ತರಿಸ್ಕೋಬೋದು. ಹಾಗೆಯೇ ಮನೆಯಲ್ಲಿ ಅಷ್ಟಲಕ್ಷ್ಮಿಯವರು ನಮಗೆ ನೆಲೆಸಬೇಕು, ಹಾಗೆಯೇ ಮಹಾಲಕ್ಷ್ಮಿ ನೆಲೆಸಬೇಕು ಅಂತಂದರೆ ಈ ರೀತಿ ಒಂದು ಗೌರಮ್ಮ ಸೆಟ್ಟನ್ನು ತರಿಸ್ಕೊಳ್ಳಿ. ನೀವು ಕೂಡ ತರಿಸ್ಕೊಂಡು ದಿನನಿತ್ಯ ಪೂಜೆನ ಮಾಡಿ, ಇಲ್ಲ ಅಂತಂದರೆ ದಿನನಿತ್ಯ ಪೂಜೆ ಮಾಡೋಕ್ಕಾಗಲ್ಲ ಅನ್ನೋರು ಅಟ್ಲೀಸ್ಟು ವಾರಕ್ಕೆ ಒಂದು ಸಲ ಏನಾದರೂ ಶುಕ್ರವಾರದ ಹೊತ್ತು ನೀವು ಇದನ್ನು ತೆಗೆದುಬಿಟ್ಟು ಪೂಜೆ ಮಾಡೋದ್ರಿಂದ ನೀವು ಅಂದ್ಕೊಂಡಿರೋಂಥ ಎಲ್ಲ ಕೆಲಸಗಳು ಕಾರ್ಯಸಿದ್ಧಿಯಾಗುತ್ತೆ. ಸೊ ಈ ರೀತಿ ಒಂದು ಸೆಟ್ಟು ಮನೇಲಿದ್ದರೆ ಕೂಡ ನಮಗೂ ಕೂಡ ಒಳ್ಳೆಯದೇ. ಸೊ ಇದು ಏನಂತಂದರೆ ಆಗಿನ ಕಾಲದಲ್ಲಿ ನಮ್ಮ ಹಿರಿಯರೆಲ್ಲ ಯೂಸ್ ಮಾಡಿ ಇದನ್ನು ಪೂಜೆ ಮಾಡಿ ಅದರಿಂದ ಒಳ್ಳೆಯ ಲಾಭಗಳನ್ನ ಪಡೆದಿದ್ದಾರೆ. ಆದರೆ ನಮಗೆ ಇದರೆಲ್ಲ ಲಾಭ ಪಡೆಯೋದಕ್ಕೆ ಯಾವ ಥರ ಆಗುತ್ತೆ? ಸೊ ದೊಡ್ಡ ದೊಡ್ಡ ಐಟಮ್ಗಳು, ದೊಡ್ಡ ದೊಡ್ಡ ಕಲ್ಲುಗಳನ್ನ ಎತ್ತೋಷ್ಟು ಭಾರ ಆ ಶಕ್ತಿಯೆಲ್ಲ ನಮಗಿಲ್ಲ ಇವಾಗ ಅಲ್ವಾ. ಅಟ್ಲೀಸ್ಟ್ ಈ ರೀತಿ ಮಿನಿಯೇಚರ್ಗಳನ್ನ ತರಿಸ್ಕೊಂಡು ನೀವು ಈ ರೀತಿ ಪೂಜೆ ಮಾಡೋದ್ರಿಂದ ಸೊ ನಿಮಗೂ ಒಳ್ಳೆಯದಾಗುತ್ತೆ, ಮನೆಗೂ ಒಳ್ಳೆಯದಾಗುತ್ತೆ. ಹಾಗೆ ನಿಮಗೆ ಏನಾದರೂ ಪ್ರಾಬ್ಲಮ್ಸ್ ಇತ್ತಂದರೆ ಕೂಡ ಎಲ್ಲನೂ ಸಾಲ್ವ್ ಆಗುತ್ತೆ ಫ್ರೆಂಡ್ಸ್. ಸೊ ನೋಡಿದ್ರಲ್ಲ, ಸೊ ನಿಮಗೂ ಕೂಡ ಈ ಒಂದು ವಸ್ತು ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಶೇರ್ ಮಾಡಿರ್ತೀನಿ ಲಿಂಕನ್ನು, ಸಾರಿ ನಂಬರ್ನ ಶೇರ್ ಮಾಡಿರ್ತೀನಿ. ಹಾಗೆ ನಿಮಗೆ ಸ್ಕ್ರೀನ್ ಮೇಲೆ ಕೂಡ ನಂಬರ್ನ ಹಾಕಿರ್ತೀನಿ, ನೋಡಿಕೊಂಡು ತರಿಸ್ಕೊಳ್ಳಿ. ಸೊ ಕ್ಯಾಶ್ ಆನ್ ಡೆಲಿವರಿ ಇಲ್ಲ, ಫೋನ್ಪೇ ಅಥವಾ ಗೂಗಲ್ ಪೇ ಮಾಡ್ಬೋದು, ಆರಾಮಾಗಿ ನೀವು ಇದನ್ನು ತರಿಸ್ಕೋಬೋದು. ಸೊ ತರಿಸ್ಕೊಂಡಾಗ ನನಗೆ ಶೇರ್ ಮಾಡಿ, ಇದನ್ನು ಪೂಜೆ ಮಾಡಿ, ಅದಾದಮೇಲೆ ನಿಮಗೆ ರಿಸಲ್ಟ್ ಏನು ಸಿಕ್ತು ಅನ್ನೋದನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮತ್ತೆ ಸಿಗ್ತೀನಿ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್ ಫ್ರೆಂಡ್ಸ್, ಬಾಯ್.